ಎವ್ರಿವನ್, ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಡೀ ರಾಜ್ಯವೇ ಖುಷಿ ಪಡುವ ಒಂದು ಮಹತ್ವದ ಸಿಹಿ ಸುದ್ದಿಯನ್ನು ಕೂಡ ಹೊರಡಿಸಿದ್ದಾರೆ ನೋಡ್ಬೋದು. ಏನಂದ್ರೆ ಗುಡ್ ನ್ಯೂಸ್, ಆಗಸ್ಟ್ ಸೆಪ್ಟೆಂಬರ್ ತಿಂಗಳ 2000 ನಿಮ್ಮ ಖಾತೆಗೆ ಜಮಾ ಆಗ್ತದೆ. ಏನೆಲ್ಲ ಮಾಹಿತಿ ಬಂದಿದೆ ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ಮಹಿಳೆಗೆ 2000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಕ್ಕೆ ಚಾಲನೆ ಮಾಡಿತ್ತು. ಇದರ ನಡುವೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಮಾಡಲಾಗಿದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ರಿಲೀಸ್ ಕೂಡ ಮಾಡಲಾಗಿದೆ. ಕೆಲವರಿಗೆ ಕೂಡ ಜಮಾ ಆಗಲಿದೆ ಅಂತ ಹೇಳಿ ನ್ಯೂಸ್ ಬಂದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 2000 ಸಹಾಯಧನವನ್ನು ನೀಡಲಾಗ್ತದೆ. ಇದೀಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅವಧಿಯ ರಾಜ್ಯ ಸರ್ಕಾರ 4600 ಕೋಟಿ ಅನುದಾನಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. ಅಂದ್ರೆ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಹಣ ಬಿಡುಗಡೆ ಮಾಡಿದೆ ಸರ್ಕಾರದಿಂದ. ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಬಿಡುಗಡೆ ಆಗಿ ಅನುದಾನ ಆದೇಶ ಕೂಡ ಮಾಡಿದ್ದಾರೆ. 2023-24 ಸಾಲಿನಲ್ಲಿ ನಿಮಗೆ 17500 ಕೋಟಿಯನ್ನು ಕೂಡ ನಿಗದಿ ಮಾಡಿದ್ದಾರೆ. ಆದ್ರೆ ಮೊದಲ ಕಂತಿನಲ್ಲಿ ನಿಮಗೆ 4375 ಕೋಟಿಯನ್ನು ಬಿಡುಗಡೆ ಮಾಡದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿತ್ತು. ಅದನ್ನ ಈಗ ಅನುಮೋದನೆ ಮಾಡಿದ್ದಾರೆ. 4375 ಕೋಟಿಯನ್ನು ಕೂಡ ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಲಾಖೆಯ ಪ್ರಸ್ತಾವನೆ ಅಂತ ರಾಜ್ಯ ಸರ್ಕಾರ ಅನುಮೋದನೆ ಪಡೆಯುವ ಷರತ್ತು ವಿಧಿಸಿ ಮೊದಲ ಕಂತಿನ ಅನುದಾನವಾಗಿ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ 2 ಸೇರಿಸಿ 4600 ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಮೂಲಕ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಮಾಡ್ತಾರೆ. ಕೆಲವರು ಜಮಾ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ, ಜಮಾ ಮಾಡ್ತಾರೆ. ಇದು ಎಷ್ಟು ನಿಜ ಸುದ್ದಿ ಗೊತ್ತಿಲ್ಲ, ಬಟ್ ಜಮಾ ಮಾಡೇ ಮಾಡ್ತಾರೆ. ಅಮೌಂಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಸಿಹಿ ಸುದ್ದಿ, 2 ತಿಂಗಳ ಅಮೌಂಟು 2+2000 4000. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ, 4000 ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಇದು ಅಫಿಷಿಯಲ್ ನ್ಯೂಸ್ ಆಗಿರುತ್ತೆ. 4375 ಕೋಟಿ ಬಿಟ್ಟು ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಮೌಂಟ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಬೇಗ ಬೇಗ. ನಿಮಗೆ ಬೇಗ ಬೇಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ನಂತರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಂದ್ಬಿಟ್ಟು ಶೀಘ್ರವಾಗಿ ರಿಲೀಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಕೂಡ ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ